ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ, ನಿನ್ನುಳಿದೆ ನನ್ನ ಮನಸ್ಸು. ಕೆಎಸ್ ನರಸಿಂಹಸ್ವಾಮಿಯವರ ಈ ಸಾಲುಗಳನ್ನು ಕೇಳಿದಾಗಲೆಲ್ಲ ಪ್ರೀತಿ ಅದೆಷ್ಟು ಮಧುರ ಅನುಭವ ಅನ್ಸತ್ತೆ. ಜೀವನದಲ್ಲಿ ಏಳು ಬೀಳು ಸಹಜ, ಆದರೆ ಜನುಮದ ಗೆಳತಿಯ ಸಾಂಗತ್ಯ ಹೊಂದಿದ್ರೆ ಎಂತಹ ಸಂಕಷ್ಟಗಳು ಬಂದರೂ ಮೈಕೊಡವಿ ಎದ್ದು ನಿಲ್ಲಬಹುದು. ನಟ ಮೋಹನ್ ಅವರೇ ಅದಕ್ಕೆ ಉತ್ತಮ ಉದಾಹರಣೆ. ಹೀಗಾಗಿ ಬರುವುದೆಲ್ಲ ಬರಲಿ ಬಿಡು, ಏಕೆ ಅದರ ಚಿಂತೆ ಅನ್ನೋ ಕವಿಯ ಸಾಲುಗಳು ಮತ್ತೆ ಮತ್ತೆ ನೆನಪಾಗ್ತವೆ. ಬೇಗ ಇರೋ ಸಿನಿಮಾ ಒಂದೇ, ಮನೆಯವ್ರಿಗೆಲ್ರಿಗೂ ನಾನು ಆ ಕೆಲಸ ಮಾಡೋದೇ ಇಷ್ಟ, ಹಾಗಾಗಿ ಬೊಂಬಡಾಗಿರುತ್ತೆ, ಏನು ತೊಂದರೆ ಇಲ್ಲ. ಇಷ್ಟ ಒಂದು, ಆಮೇಲೆ ಅವಳು ಬೀಗ್ತಾ ಇದ್ದಾಳೆ 2014 ಅವಳು ಪ್ಲೇಬ್ಯಾಕ್ ಸಿಂಗರ್ ಬೇರೆ ಹೊಡಿದಾಳ ಸಚಿನಲ್ಲಿ ಒಂದು ಹಾಡಲ್ಲ. ನಂಗೊಂದು ಆಸೆ ಇತ್ತು ಅಂದರೆ ಪ್ಲೇಬ್ಯಾಕ್ ಸಿಂಗರ್ ಆಗಿಬಿಡ್ಬೇಕು ಅಂತಲ್ಲ, ಸ್ಟುಡಿಯೋನಲ್ಲಿ ನನ್ನ ವಾಯ್ಸ್ ಹೆಂಗೆ ಕೇಳಿಸತ್ತೆ ಅಂತ ಕೇಳಬೇಕು ಅನ್ನೋ ಆಸೆ ಇತ್ತು. ಅದು ಆಸೆ ಬೇಗನೆ ಈಡೇರ್ತು ಅಂದ್ಕೊತೀನಿ. ಫಸ್ಟ್ ಸಿನಿಮಾ ಸಚಿನಲ್ಲಿ ಹಾಡಿದಾಗ ಏನೋ ಫಸ್ಟ್ ಟೈಮ್ ಅಂತನೋ ಏನೋ ಬಿಟ್ಬಿಟ್ರು ಅನ್ಸುತ್ತೆ ಸುಮ್ಮನೆ. ಸೆಕೆಂಡ್ ಸಿನಿಮಾ ಸಾಂಗ್ ಹಾಡ್ಬೇಕಾದ್ರೆ ಅದೇ ಹೇಳಿದ್ನಲ್ಲ, ಎದ್ದು ಹೊಟ್ಟೋದ್ರು ಲಯ ಕೋಕಿಲ್ ಅವ್ರು ಹಾಡಿ ಮನೆಗೆ ಅವ್ರು ಹೋಗಲಿ ನೀವು ಹಾಡಿ ಪರವಾಗಿಲ್ಲ ಟ್ರೈ ಮಾಡಿ ಅಂತಂದರು. ಆಮೇಲೆ ಆ ಹಾಡನ್ನ ಮಧ್ಯದಿಂದ ಹಾಡಿಸಿದ್ರು. ಇವ್ರು ಬರೋ ಹೊತ್ತಿಗೆ ಒಂದು ಚರಣ ಹಾಡಿ ಮುಗಿಸಿದ್ದೆ. ಆವಾಗ ಎದ್ದು ನಿಂತ್ಕೊಂಡು ಒಂದು ಚಪ್ಪಾಳೆ ಹೊಡೆದ್ರು. ಬಿಟ್ಟರೆ ನನಗೆ ಬೇಕಷ್ಟೇ, ನಾನು ಆಸೆ ಪಟ್ಟಿದ್ದೀನಿ, ನನಗೆ ಅದು ಬೇಕು ವಾಯ್ಸ್, ಅದು ಬರೋವರೆಗೂ ನಾನು ಬಿಡಲ್ಲ. ಬರಲ್ಲ ಅಂದರೆ ನಾನು ಇವಳು ಆಚೆ ಕೂರಿಸಿ ಬೇರೆಯವ್ರಿಗೆಲ್ಲ ಆಡ್ಸೋಕ್ಕೂ ರೆಡಿ, ನನಗೆ ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ನನಗೇನೋ ಹೆಂಡತಿ ಅಂದ್ಬಿಟ್ಟು ನಾನು ಸಿನಿಮಾ ಹಾಡು ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ನನಗೆ, ಬಟ್ ಶಿ ಜಸ್ಟಿಫೈಡ್ ದ ಸಾಂಗ್, ತುಂಬ ಚೆನ್ನಾಗಿ ಬಂತು. ಕ್ರೆಡಿಟ್ ಶುಡ್ ಗೋ ಟು ಲಯಕ್ ಹೋಗಿಲ್ಲ ಆ್ಯಕ್ಚುಲಿ, ಚೆನ್ನಾಗಿ ಹಾಡ್ಸ್ರು. ಆ ಪೇಷನ್ಸ್ ಎಲ್ಲ ಎಲ್ರಿಗೂ ಇರೋಲ್ಲ, ಅಷ್ಟೊತ್ತು ಟೈಮ್ ತೊಗೊಂಡು ಫಸ್ಟ್ ಟೈಮ್ ಮಾಡಿ ಅವಂಗೆ ಏನಾಗಬೇಕಾಗಿದೆ. ಅದೇ ಬೇರೆ ಸಿಂಗರ್ ಕೊಟ್ಟರೆ ಹಿಂಗೆ ಆಗ್ಬಿಟ್ಟು ಹೋಗ್ತಾರೋ, ಯಾರಿಗೆ ಬೇಕಾ ಅಂದ್ಬಿಡ್ತಾರೆ. ಅವ್ರು ಹಂಗೆ ಮಾಡಲಿಲ್ಲ, ಇವ್ರ ಎಮೋಷನ್ಸ್ನ ಅರ್ಥ ಮಾಡಿಕೊಂಡು ಬಿಗಿನರ್ ಅಂತ ಟೈಮ್ ಕೊಟ್ಟು ಹಿ ಮೇಡ್ ಅವರ್ ಸಿಂಗ್ ತುಂಬ ಚೆನ್ನಾಗಿ ಬಂದಿದ್ದೆ ಅವ್ಬಿಟ್ಟು. ಕಲ್ಲಿದು ಶಿಲ್ಪವ ಮಾಡೋ ಮೋಹನ, ನೀ ನೀಡುವ ಅಂದವೇ ನಂಗೆ ಯೌವನ, ಅಂದಕ್ಕೆ ಜೀವವ ತುಂಬಿ ಫಾಲ್ ಇನ್ ಲವ್, ದೋಚಿಕೊ ಎಲ್ಲವೂ ನಿಂದೆ ಮೋಹನ, ನಾ ಕಾಯೋ ವಿಷಬರೆಯ ಹಾಗೆ ಪ್ರತಿದಿನ, ಸೇರಿಕೊ ಕಣ ಕಣದಲ್ಲೂ ಸೇಲಿಲ್ಲ. ನನಗೆ ಯಾವಾಗ ಯಾವಾಗ ಸ್ವಲ್ಪ ಲೋ ಅನಿಸುತ್ತೋ ಅಥವಾ ನಾನು ಟ್ರಿಪ್ ಗಿಪ್ ಎಲ್ಲ ಹೋದಾಗಲೇ ಒಂದು ಹಾಡು ಹೇಳೆ ಅಂದ್ಬಿಟ್ಟು ಈ ಹಳೆ ಲತಾ ಮಂಗೇಶ್ಕರ್ ಹಾಡುಗಳೆಲ್ಲ ತುಂಬ ಚೆನ್ನಾಗಿ ಹಾಡ್ತಾಳೆ, ಒಂಥರ ರಿಜುವಿನೇಟ್ ಆಗುತ್ತೆ. ಹಳೆಯದು ನಾಸ್ಟಾಲ್ಜಿಯಾ, ಆ ಕಾಲೇಜಸ್ಸಲ್ಲಿ ಇವಳು ಹಾಡ್ತಾ ಇದ್ದಿತ್ತು ಅದೆಲ್ಲ ನೆನಪಿಗೆ ಬರುತ್ತೆ. ಸ್ಮಿತ ವೇದ್ಯುದುನ್ಮೇಷಣೆ ಧೃತನಾಗವೀಣೆ ಶ್ರುತಿರಮ್ಯ ಗಾನೆ ಸ್ಮಿತ ವೇದ್ಯುದುನ್ಮೇಷಣೆ ಅತಿಮತ್ಸ್ಯವಾಣಿ ಗತಿಚಿತ್ತಯಾನಿ ನಟರಸಿ ಕಾಲಾದಿನಿ ಆಧೃತನಾಗವೀಣೆ. ಅವಳು ಸಂತೋಷನೂ ಕೂಡ ಏನು ಅತಿಯಾಗಿ ವ್ಯಕ್ತಪಡಿಸಲ್ಲ, ದುಃಖನೂ ಅತಿಯಾಗಿ, ಬಟ್ ಶಿ ಇಸ್ ಅ ವೆರಿ ಬ್ಯಾಲೆನ್ಸ್ಡ್ ಲೇಡಿ. ಒಂದು ಆಮೇಲೆ ಅರ್ಥ ಮಾಡ್ಕೊತಾಳೆ, ಇಮಿಡಿಯೇಟ್ ರಿಯಾಕ್ಟ್ ಆಗಲ್ಲ. ಯು ಶುಡ್ ಲವ್ ಈಚ್ ಅದರ್ ಜೆನ್ಯೂನ್ಲಿ. ಇಷ್ಟು ವರ್ಷ ಆಗೋಯ್ತು ಅಂದ್ಬಿಟ್ಟು ಅಳಸಲು ಅದಲ್ಲ, ಅದು ರಿನ್ಯೂವಲ್ ಮಾಡ್ಕೊತ ಪ್ರೀತಿ ಬೆಳೀತಾ ಹೋದಷ್ಟು ನಂಬಿಕೆ ಬೆಳೀತಾ ಹೋಗುತ್ತೆ. ಐ ಥಿಂಕ್ ವಿ ಟ್ರಸ್ಟ್ ಈಚ್ ಅದರ್, ದಟ್ ಈಸ್ ವೈ ವಿ ಆರ್ ಲೈಕ್ ದಿಸ್. ನೋ ನಾನೇನೋ ಕಷ್ಟದಲ್ಲಿದ್ದೀನಿ ಅಂದ್ಬಿಟ್ಟು ಇವಳು ಹೆಂಗ್ಸು ಅದು ನೋಡ್ಕೊ ಅನ್ನೋದು, ಇವಳೇನೋ ಮನೆ ಕೆಲಸದಲ್ಲಿದ್ದೀನಿ ಯಾವಾಗ ಅದು ಇರಬಾರ್ದು. ಅದು ಟೇಕ್ ಯುವರ್ ಡೇ ಆಫ್. ನಾವು ಮೊನ್ನೆ ಮನಾಲಿಗೆಲ್ಲ ಹೋಗಿ ಬಂದ್ವಿ ಒಂದು ವಾರ, ವಾಪಸ್ ಲವರ್ಸ್ ಥರ ಆಗ್ತೀವಿ ನಾವು. ನಮ್ಮ ಮಗ ಇದ್ದಾನೆ ಅಂತ ನಾನು ದೂರ ನಿಂತ್ಕೊಳ್ಳೋ, ಮುಂದೆನೇ ತಪ್ಕೊಂಡು ನಿಂತ್ಕೊತೀನಿ. ನಾನು ಹೇಳಿ ಕೇಳಿ ಸಿನಿಮಾದವನು, ನಾವು ತಲೆ ಕೆಡಿಸ್ಕೊಳ್ಳಲ್ಲ ಅದೆಲ್ಲ. ನನಗೆ ನನ್ನ ಪ್ರೀತಿ ನಾನು ತೋರಿಸ್ತೀನಿ, ಅವನು ಹೆಣ್ತೀನಿ ಅಂತ ಗೊತ್ತಲ್ವಲ್ಲ ನಾನು. ಸೊ ಹಾಗಾಗಿ ಲೈಕ್ ನಾವಿರೋದೇ ಹಂಗೆ, ಅವಾಗೇನೋ ಅವನು ನಮ್ಮ ಜೊತೆ ಸೇರ್ಕೊಂಬಿಡ್ತಾನೆ, ಅವ್ನ ಬಾಡಿ ಲ್ಯಾಂಗ್ವೇಜ್ ಚೆನ್ನಾಗಾಗುತ್ತೆ, ಕ್ಲೆನ್ಲಿನೆಸ್ ಇರುತ್ತೆ ನಮ್ಮ ಮನಸ್ಸಲ್ಲಿ.
ಸೊ ದಟ್ ವರ್ಕ್ಸ್. ಅದು ಮಾಡಿದಾಗ ನಿಮ್ಗೇನಾಗುತ್ತೆ, ವಾಪಸ್ ಬಂದರೆ ಇನ್ನು 5 ವರ್ಷ ಹಂಗಿರುತ್ತೆ ಪ್ರೀತಿ. ಈ ಬಂಧನ ಜನುಮ ಜನುಮದ ಅನುಬಂಧನ, ಈ ಬಂಧನ ಜನುಮ ಜನುಮದ ಅನುಬಂಧನ, ಈ ಪ್ರೇಮ ಸಂಗೀತ ಸಂತೋಷ ಸಂಕೇತ. ಜನ್ಮಗಳು ಸಾವಿರಾರು ಬರಲಿ, ಗೆಳತಿ ಇವಳೇ ಆಗಿರಲಿ, ಇವ್ರೇನು ಹೇಳಿದ್ರು ಅದೇ ಸೇಮ್, ಬಟ್ ಒಂಚೂರು ಎಕ್ಸ್ಟ್ರಾ ಅತ್ತೆ ಮಾವನೂ ಸೇಮ್ ಬೇಕು ಅಂತ. ಇನ್ನು 7 ಜನ್ಮ ಅಲ್ಲ, 10 ಜನ್ಮ ಆದರೂ ಇದೇ ಫ್ಯಾಮಿಲಿ ನನಗೆ ಸಿಗಲಿ ಅಷ್ಟೇ. ಇದು ಇವತ್ತಿನ ಜನ್ಮದ ಗೆಳತಿಯ ಕಥೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಅಪರೂಪದ ಜನ್ಮದ ಗೆಳತಿಯನ್ನ ಕರ್ಕೊಂಡ್ಬರ್ತೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.